ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇ ಪ್ರಯಾಣ ಡೇಂಜರ್ ಮೃತ್ಯು ಕೂಪವಾಗಿದೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೆದ್ದಾರಿ ಪ್ರಯಾಣ ಡೇಂಜರ್ ಯಾಕಂತ ಹೇಳಿದ್ರೆ ಮೃತ್ಯು ಕೂಪವಾಗಿ ಬದಲಾಗ್ತಾ ಇದೆ ಬೆಂಗಳೂರು ಮೈಸೂರು ಹೈವೇ ಸ್ವಲ್ಪ ಕಂಟ್ರೋಲ್ ತಪ್ಪಿದ್ರು ಯಮನಪಾದ ಸೇರೋದು ಗ್ಯಾರಂಟಿ ಎಕ್ಸ್‌ಪ್ರೆಸ್ ಹೈವೇ ಡೇಂಜರ್ ಎಕ್ಸ್‌ಪ್ರೆಸ್ ಹೈವೇ ಡೇಂಜರ್ ತಿರುಗುಳು ಕೂಡ ಇದೆ 16 ಅಪಘಾತ ವಲಯಗಳು ಕೆಲವೆಡೆ ಕಂಟ್ರೋಲ್ ಗೆ ವಾಹನಗಳು ಸಿಗ್ತಾ ಇಲ್ಲ ಅಷ್ಟೇ ಅಲ್ಲದೆ ರೋಡ್ ಚೆನ್ನಾಗಿದೆ ಅಂತ ಹೋದ್ರೆ ಸ್ಪೀಡ್ ಆಗಿ ಹೋದ್ರೆ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ ಎಕ್ಸ್‌ಪ್ರೆಸ್ ಹೈವೇ ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಾಡಲಾಗಿದೆ ಕೆಲವು ಸೇತುವೆ ಬಿರುಕು ಬಿಟ್ಟಿರೋದು ಕೂಡ ಗೊತ್ತಾಗಿದೆ ಇದು ಕಳಪೆ ಕೈ ಕಾಮಗಾರಿ ಆಗಿದೆಯೇನೋ ಅಂತ ಕೂಡ ಪ್ರಶ್ನೆಯಾಗಿ ಉದ್ಭವಿಸಿದೆ 9000 ಕೋಟಿ ರೂಪಾಯಿ ಎಕ್ಸ್‌ಪ್ರೆಸ್ ಹೈವೇ ಯೋಜನೆ ಸದ್ಯ ಹಳ್ಳ ಹಿಡಿದಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸಿದೆ ಈತನಕ 77 ಅಪಘಾತ 28 ಜನರು ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ 66 ಜನರಿಗೆ ಇಲ್ಲಿ ಗಾಯ ಆಗಿದೆ ಸದ್ಯ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇ ಇದೆಯಲ್ಲ ಇದರಲ್ಲಿ ಪ್ರಯಾಣ ಮಾಡೋ ಮುಂಚೆ ಒಂದು ಸ್ವಲ್ಪ ಹುಷಾರಾಗಿರಬೇಕು ರೋಡ್ ಚೆನ್ನಾಗಿದೆ ಅಂತ ವೆಹಿಕಲ್ ಅನ್ನು ಸ್ಪೀಡ್ ಆಗಿ ತಗೊಂಡು ಹೋದ್ರೆ ಅಪಘಾತ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಲಾಗಿದೆ ಇಲ್ಲಿ ಇರೋದು ಬರೋಬ್ಬರಿ 16 ಅಪಘಾತ ವಲಯಗಳು ಕೆಲವೆಡೆ ಗಾಡಿ ಕಂಟ್ರೋಲ್ ಗೆ ಸಿಗೋದಿಲ್ಲ ಇನ್ನು ಕೆಲವೆಡೆ ಅವೈಜ್ಞಾನಿಕ ಕಾಮಗಾರಿ ಮಾಡಲಾಗಿದೆ ರೋಡ್ ಚೆನ್ನಾಗಿದೆ ಅಂತ ಸ್ಪೀಡ್ ಆಗೋದ್ರೆ ಕತೆ ಮುಗಿತು ಅಂತಾನೆ ಅರ್ಥ ಕೆಲವು ಸೇತುವೆಗಳು ಅಲ್ಲಿ ಏನು ಹೆದ್ದಾರಿಯಲ್ಲಿ ಬಿರುಕು ಬಿಟ್ಟಿವೆ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಇದು ಎಲ್ಲ ಒಂದು ಕಡೆ ಕಳಪೆ ಕಾಮಗಾರಿ ಮಾಡಿದ್ರೆ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ ಇಲ್ಲಿ 9000 ಕೋಟಿ ಯೋಜನೆ ಸದ್ಯ ಹಳ್ಳ ಹಿಡಿದಿದ್ಯಾ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವಿಸಿದೆ ಇನ್ನುಳಿದಂತೆ ಗಮನಿಸೋದಾದರೆ ಈ ಹೆದ್ದಾರಿಯಲ್ಲಿ ಇಲ್ಲಿ ತನಕ 77 ಅಪಘಾತಗಳು ಆಗಿವೆ ಬರೋಬ್ಬರಿ 77 ಅಪಘಾತ ಈ ಅಪಘಾತದಲ್ಲಿ 28 ಜನರು ಕೊನೆಯುಸಿರೆಳೆದಿದ್ದಾರೆ ಅಂದ್ರೆ ಮೃತಪಟ್ಟಿದ್ದಾರೆ 66 ಜನರಿಗೆ ಅಪಘಾತದಲ್ಲಿ ಗಂಭೀರ ಗಾಯಗಳಾಗಿವೆ ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಪುಲಿಂಗರಾಜ ಅರಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಾಪುಲಿಂಗರಾಜ ಅರಸ್ ದಿನ ಕಳೆದಂತೆ ಮೈಸೂರು ಬೆಂಗಳೂರು ಹೆದ್ದಾರಿ ಮೃತ್ಯು ಕೂಪವಾಗಿ ಬದಲಾಗ್ತಾ ಇದೆ ಕಾರಣ ಏನು ಬಾಪುಲಿಂಗರಾಜ ಅರಸ್ ಇದಕ್ಕೆ ತಂಪತೇನೋ ಮೈಸೂರು ಬೆಂಗಳೂರು ನಡುವೆ 130 ಕಿಲೋಮೀಟರ್ ಅಂತರ ಇದೆ ಇಲ್ಲಿ ಆಗ್ತಾ ಇದ್ದಂತ ಅಪಘಾತಗಳನ್ನು ತಡೆಗಟ್ಟೋದಕ್ಕೋಸ್ಕರ ಇಲ್ಲಿ 9000 ಕೋಟಿ ವೆಚ್ಚದಲ್ಲಿ ಒಂದು ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇಯನ್ನ ನಿರ್ಮಾಣ ಮಾಡಲಾಯಿತು ಆದರೆ ಈ ಒಂದು ಎಕ್ಸ್‌ಪ್ರೆಸ್ ಹೈವೇ ಅವೈಜ್ಞಾನಿಕವಾಗಿದೆ ಮತ್ತು ಬಹಳ ಕಳಪೆ ಕಾಮಗಾರಿಯಿಂದ ಕೂಡಿದೆ ಇದರಿಂದ ಬಹಳಷ್ಟು ರೀತಿಯಲ್ಲಿ ಅಪಘಾತ ಆಗಿದೆ ಮೊದಲು ಏನು ಅಪಘಾತ ಆಗ್ತಾ ಇತ್ತು ಅದಕ್ಕಿಂತ ಹೆಚ್ಚಿನ ಅಪಘಾತಗಳಾಗಿದೆ ಯಾಕೆಂತಂದ್ರೆ ಈ ಒಂದು ಎಕ್ಸ್‌ಪ್ರೆಸ್ ಹೈವೇನಲ್ಲಿ 16 ಆಕ್ಸಿಡೆಂಟ್ ಝೋನ್ಗಳಿವೆ ಅಷ್ಟೇ ಅಲ್ಲದ ಬಹಳ ತೀವ್ರ ತಿರುವುಗಳಿವೆ ತುಂಬಾ ಕರ್ವ್ಸ್ ಗಳು ಬರ್ತವೆ ಅಲ್ಲಿ ಏನು ಹೋಗ್ತಾ ಇರುವಂತಹ ಅವೈಜ್ಞಾನಿಕ ಕಾಮಗಾರಿಯಿಂದ ಹೋಗ್ತಾ ಇದ್ದಂತ ರಸ್ತೆಯಲ್ಲಿ ಬಹಳಷ್ಟು ರೀತಿಯಲ್ಲಿ ಕಂಟ್ರೋಲ್ ಸಿಗೋದಿಲ್ಲ ಇದರಿಂದ ಬಹಳಷ್ಟು ಅಪಘಾತ ಆಗ್ತಾಗಿದೆ ರಾಮನಗರ ಒಂದೇ ಒಂದು ಜಿಲ್ಲೆಯಲ್ಲಿ ಅಂದ್ರೆ ಏನು ಎಕ್ಸ್‌ಪ್ರೆಸ್ ಹೈವೇ ಅದು ಹೋಗುವಂತ ರಾಮನಗರ ಒಂದೇ ಒಂದು ಜಿಲ್ಲೆಯಲ್ಲಿ ಈ ತನಕ 77 ಅಪಘಾತಗಳಾಗಿದೆ 28 ಜನ ಸಾವನ್ನಪ್ಪಿದ್ದಾರೆ 66 ಜನ ಗಾಯಗೊಂಡಿದ್ದಾರೆ ರಾಮನಗರ ಒಂದೇ ಜಿಲ್ಲೆಯಲ್ಲಿ ಇಷ್ಟಾದ್ರೆ ಇನ್ನು ಮೈಸೂರು ಮಂಡ್ಯ ಮತ್ತು ಬೆಂಗಳೂರು ಈ ಒಂದು ವ್ಯಾಪ್ತಿಯಲ್ಲಿ ಇನ್ನೆಷ್ಟು ಅಪಘಾತಗಳಾಗಿರ್ಬೋದು ಇನ್ನೆಷ್ಟು ಜನ ಸತ್ತಿರ್ಬಹುದು ಎಂಬ ಲೆಕ್ಕ ಹಾಕಿದ್ರೆ ಅದು 100ರ ಗಡಿ ದಾಟುತ್ತೆ ಇದನ್ನೆಲ್ಲ ನೋಡಿದ್ರೆ 9000 ಕೋಟಿ ರೂಪಾಯಿ ಯೋಜನೆ ಇದು ಹಳ್ಳ ಹಿಡಿದಿದೆ ಅಂತ ಹೇಳ್ಬೋದು ಮತ್ತು ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇದು ತನ್ನ ದೊಡ್ಡ ಸಾಧನೆ ಅಂತ ತನ್ನ ಬೆನ್ನನ್ನ ತಾನಾಗಿ ತಟ್ಕೊಳ್ಳುತ್ತೆ ಆದ್ರೆ ಈ ಒಂದು ಯೋಜನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿರುವಂತಹ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಯಿಂದ ಇಡೀ ಯೋಜನೆ ಹಳ್ಳ ಹಿಡಿದಿದೆ ಜನರ ತೆರಿಗೆಯ 1000 ಕೋಟಿ ರೂಪಾಯಿ ಹಣ ಗುತ್ತಿಗೆದಾರರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಜೇಬು ಸೇರಿದೆ ಎಂಬುದು ಸ್ಪಷ್ಟ ವಿವೇಕ್ ಸಂಪತ್ ಥ್ಯಾಂಕ್ ಯು ಬಾಪು ಲಿಂಗರಾಜ ಅರಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ